ಕೈ ಕೊಟ್ಟ ಹುಡುಗರಿಗೆ ಕೈ ಮುಗ್ದ ಹೇಳುತ್ತೇನೆ ಬೇಡ ಮಂದವಳು ಬರಬೇಡ್ರಿ ಬಾಳ ಚಂದನ ಜೀವನ ಮಾಡಲಿ ಹಳಗನ್ನ ಹಿಡಿಬೇಡ್ರಿ ಬಾಳ ಚಂದನ ಜೀವನ ಮಾಡಲಿ ಹಳಗನ್ನ ಹಿಡಿಬೇಡ್ರಿ ಕೈ ಕೊಟ್ಟ ಹುಡುಗರಿಗೆ ಕೈ ಮುಗ್ದ ಹೇಳುತ್ತೇನೆ ಕಣ ಮುಂದವಳ್ಳಿ ಬರಬೇಡ್ರಿ ಬಾಳ ಚಂದನ ಜೀವನ ಮಾಡಲಿ ಹಳಗನ್ನ ಹಿಡಿಬೇಡ್ರಿ ನನಗಂತೂ ಇಬ್ಬರು ಕಲಗ ಸಾಹಸಕ್ಕೆ ಹೋಗಿತ್ತು ನೋಡ್ರಿ ಜೀವನ ಅಂತೀನಿ ಅವನು ನೋಡಿದ್ರೆ ನಾ ಹಾಕಿನಿ ಅಂತಾನೆ ಇವ್ನು ನೋಡಿದ್ರೆ ನಾ ಲವ್ ಮಾಡ್ತೀನಿ ಅಂತಾನೆ ಯಾರನ್ನು ಲವ್ ಮಾಡಿ ಏನಾರ ಮಾಡಲಿ ಅಂತೀನಿ ನಾನು ಇಬ್ಬರೊಳಗೆ ಸುಪ್ಪೊಂದು ಒದ್ದಾಡಾಗತ್ತೀನಿ ರೀ ಯಾರನ್ನ ಆಗ್ಬೇಕು ಅನ್ನೋದು ನನಗೆ ಗೊತ್ತಾಗೋಲ್ದು ಹಾಂ ನಮ್ಮ ಅಪ್ಪನ ಕೇಳ್ತೀನಿ ಅಪ್ಪ ಇಬ್ಬರೊಳಗೆ ನನಗೆ ಯಾರನ್ನ ಮದುವೆ ಆಗಲಿ ಅಂತ ಅದರೊಳಗೆ ನಮ್ಮ ಪಪ್ಪ ಹೆಂಗೆ ಹೇಳ್ತಾನೆ ನಾ ಹಂಗೆ ಕೇಳ್ತೀನಿ ನಾ ಹಂಗೆ ಹಿಂಗೆ ಕೇಳೋಂಗಿಲ್ಲ ಬರಲಿ ನಮ್ಮಪ್ಪ ನೋಡು ನೋಡು ಬರಲಿಲ್ಲ ಅಂದ್ರ ಏನಾರ ಮಾಡಕ್ ಬರ್ತೈತಿ ಆದ್ರೆ ನಮ್ಮ ಮನ್ಸು ಕೇಳಂಗಿಲ್ಲ ಬಂದ ಬೆಳಗ್ಗೆ ಹೋಗ್ಯಾಳ ಹಾಲು ತರ್ತೀನಿ ಅಂತೇಳಿ ಹಾಲು ತರಕ್ ಹೋಗ್ಯಾಳೋ ಇನ್ನು ಎಮ್ಮಿ ಹಿಂಡಾಕ್ ಹೋಗ್ಯಾಳಕ್ಕೆ ಅವನು ಅಯ್ಯ ಅವಿ ಇಲ್ಲೇ ನಿಂತಿ ಅಮ್ಮಿ ಯಾಕವಿ ಇಲ್ಲಾಕ್ ನಿಂತಿ ಅಪ್ಪಯ್ಯ ನನಗ್ ಒಂದ್ ಡೌಟ್ ಬಂದೈತಿ ಏನು ನನ್ನ ಮಗಳು ಹೌದಲ್ಲ ಅಂತ ಹಂಗಲ್ ಪಪ್ಪ ನಾವು ದಾರ್ಲ ಇಬ್ರು ಅಲ್ಲ ಅದಾರ ಅದಕ್ಕೆ ನಾನು ಗದ್ಲಕ್ ಬಿದ್ದೀನಿ ಅಪ್ಪ ಅವ್ರು ದಾರ್ಲ ತಡಿ ನಿನಗ ಅಂಟಿನ ತರಬೇಕಂತ ನಾ ಗುದ್ದಾಡಕತ್ತೀನಿ ಹೊಸ ಮದುವೆ ಆಗಿ ನಿನಗೊಂದು ಅಂಟಿನ ತಂದು ಮನೆಗೆ ಜೋಡ್ ಮಾಡ್ಬೇಕಂತ ನನಗೂ ಆಸೆ ಐತಿ ಆದ್ರೆ ಏನ್ ಮಾಡೋದು ವಯಸ್ಸಾಗೈತಿ ಚಲೋ ಹುಡುಗಿನ ಸಿಗುವಲ್ದು ಪುಣ್ಯ ಆತ್ಲಪ್ಪ ಅಪ್ಪ ನೀನು ಮದುವೆ ಆಗ್ಲೇ ಅಲ್ಲ ಏಸ್ ನೋಡ್ಲಿ ಅಂತ ಈ ವಯಸ್ಸಿನಾಗ ನಾ ಮದುವೆ ಆಗ್ಬೇಕಂತ ಆಗ್ಲೇ ಮದ್ವೆ ಆಗ್ತೀನಿ ನಾಳೆ ನನ್ನ ಮನಿ ಮಗ್ಲಾಗ ಬಂದು ಬಾಡಿಗೆ ಹಿಂದಿ ಹಿಡಿದೆ ಅಂದ್ರೆ ಏನು ಹೊಯ್ಕೋಲ ಅಂದ್ರೆ ಏನು ಕಂದಿಲಿ ಮುದುಕೊಂದು ಬೆಳಕು ನಿಂದೇನು ಹೆಂಗೈತಿ ನೋಡಿ ಹಿಂಗ ಮಾಡಿ ಎಷ್ಟು ಮನಿ ಮುರಿದ ವಯಸ್ಸಾದಿಂದ ಕೇಳ್ಯಾರ ನನ್ನ ಪಪ್ಪ ಏನಾಗೈತಿ ಈಗ ನಿನಗ ಮದ್ವಿ ಸುಮ ಏನು ದೊಡ್ಡ ವಯಸ್ಸಾಗೈತಿ ನಿನಗ ಇನ್ನು ಸಣ್ಣ ಕೂಸು ನೀ ಇನ್ನು ಸಣ್ಣ ಕೂಸು ಇನ್ನೊಂದು 15 ವರ್ಷ ಹೋಗ್ಲೇವಿ ನಿನಗ ನಾ ಹೆಂಗ ಮಾಡಲೀಗ ನನ್ನ ಗಂಡ ಬೇಕು ಈಗ ನನ್ನ ಗಂಡ ಬೇಕು ಈಗ ನಾ ಹೆಂಗ ಮಾಡಲೀಗ ನಾ ಹೆಂಗ ಮಾಡಲೀಗ ನನ್ನ ಗಂಡ ಬೇಕು ಈಗ ನನ್ನ ಗಂಡ ಬೇಕು ಈಗ ನಾ ಮಾಡಲ್ ಹೆಂಗು ಈಗ ನಂಗೆ ಬೋಕಂದ್ರೆ ಬೋಕು ಅಮ್ಮ ಗಂಡ ಬೇಕಂದ್ರೆ ಅವೇನು ಕಾಯಿಪಲ್ಲೆ ಅಂಗಡಿಗೆ ಸಿಗ್ತಾವೇನು ಏನು ಹಣ್ಣ ಹೋಗಿ ತೂಕ ಮಾಡ್ಕೊಂಡು ಬರಕ್ಕ ನಾನು ನಿನಗೆ ದೊಡ್ಡ ಸಾಹೇಬನ ತಂದು ಮದುವೆ ಮಾಡ್ಬೇಕಂತ ಮಾಡೀನಿ ಇದು ಡಾಕ್ಟರ್ನ ಕರ್ಕೊಂಡ್ಬರ್ಲಿ ಅಪ್ಪ ಡಾಕ್ಟರ್ ಇದಕ್ಕ ಮದುವೆ ಆಗಕ್ಕ ಆಗ ಅವ್ನು ಸರಿ ಇರಂಗಿಲ್ಲ ಬೇಡ ಬರ ಚುಚ್ಚುತ್ತಾನು ಹಂಗಾರ ವಕೀಲನ್ ತಗೊಂಬರ್ಲಿ ಬೇಡ ಅಲ್ಲಿ ಹೇಳಿ ಹೇಳಿ ಬರ್ರಿ ರಾತ್ರಿ ಬಂದು ನಿದ್ದೆ ಮಾಡ್ತಾನು ಹೌದಾ ಡಾಕ್ಟರ್ ಬೇಡ ವಕೀಲ್ ಬೇಡ ಅವನಿಗಿಂತ ದೊಡ್ಡ ಸಾಹೇಬ ಅವನ ಕರ್ಕೊಂಡ್ಬರ್ತೀನಿ ಅವ ಬೇಡಪ್ಪ ಅಲ್ಲ ಯಾರು ಹೇಳು ಯಾರು ರೋಡಿಗೆ ಡಾಂಬರಕ್ಕ ಅವ ಚಲೋ ಉದ್ಯೋಗ ಇಟ್ಟ ಇಟ್ಟು ಬೂಟ್ ಹಾಕೋದು ಕೈಯಾಗ ಸಲಿಕೆ ಇಡೋದು ಅವನು ಸಂಜಿತಾನ ರೊಕ್ಕ ರೊಕ್ಕ ಅಲ್ಲಿ ಹಾಕಿ ಹಾಕಿ ಬಂದಿರ್ತಾನ ಅಲ್ಲಿ ಬೇಡ ಹಂಗಾರ ಯಾರು ನೋಡೋ ನಂದಿ ಅಪ್ಪ ದಾರ್ಲ ಯಾರ ಅಪ್ಪ ಏನ ಅವ್ರಿಬ್ರು ದಾರ್ಲ ಇಬ್ರು ಇಬ್ರು ಅದಾರ ಇನ್ನೊಂದಿಬ್ರು ನೋಡ್ಬೇಕಿಲ್ಲ ನಾಲ್ಕು ಮಂದಿ ನಾನು ಹೆಣ ಹೊರಕ್ಕೆ ಬರೋಬ್ಬರಿ ಹಾಕಿದ್ರು ಮುಂದೆ ಚುರುಮುರಿ ಉಗ್ಗಕ್ಕ ಲಬ್ ಲಬ್ ಹೊಯ್ಕೊಳಕ್ ಒಂದಿಬ್ರು ನೋಡ್ತಿದ್ವಿ ಈಗ ಬೇಡ ಪಪ್ಪ ನನ್ ಮದ್ವೆ ಮಾಡ್ತಿಲ್ಲ ನಾಲ್ಕು ಹಡಿತನ್ಲ ಅವಾಗ ಮುಂದೆ ಕೂತ್ ಹೊಯ್ಕೊಳಕ್ಕ ಬರ್ರಕ್ಕ ಒಟ್ಟು ನಾನು ಹೆಣ ಹೊರಬೇಕ ನಕ್ಕಿ ನೀನು ಪಪ್ಪ ಯಾರ ಅವ್ರಿಬ್ರು ಅಮ್ಮ ಹರಿಬಾ ಗೌರೇಶ ಅಪ್ಪ ಹರಿಬಾ ಗೌರೀಶ ಆ ಮಕ್ಕಳು ಗೌಡನ ಮನೆಗೆ ಸೇರ್ಕೊಂಡಾಗ ಗೊತ್ತಾಯ್ತು ಏನೋ ಗದ್ಲ ಎಬ್ಬಿಸ್ತಾರೆ ಇವ್ರು ಅಂತೇಳಿ ಸ್ವಲ್ಪ ತಡೀನಿ ಥಂಡ್ಯಾಗ ಆ ಮಕ್ಕಳು ತಿಂಡಿನ ಬಿಡಿಸ್ತೀನಿ ಅವ್ರದ್ದು ಹಂಗಲ್ಲಪ್ಪಯ್ಯ ಅವ್ನು ನಾನು ಆಗ್ಬಾ ಅಂತ ಜಗ್ಗಾಡ್ತಾನೆ ಇವ್ ನಾನು ಮಾಡ್ಬಾ ಅಂತ ಜಗ್ಗಾಡ್ತಾನೆ ಏನು ಲವ್ ಅವ ಹಂಗಾರೆ ಹೇಳು ನಿಮ್ಮ ಮಗನ ಟಿಮ್ ಟಿಮ್ ಇಡ್ತೀಯಲ್ಲ ಅದನ್ನ ಅವಸರ ಐತೆ ನಿನಗೆ ಇಲ್ಲ ಇಲ್ಲ ನಿಮಗೆ ವಯಸ್ಸಿನ ಹುಡುಗರಿಗೆ ಏನಾಗತ್ತೆ ಅಂತೀನಿ ನಾನು ಹಡ್ದ ತಂದೆ ತಾಯಿ ಕಿಮ್ಮತ್ತೇ ಇಲ್ಲ ನಿಮಗೆ ಎಷ್ಟು ಚಂದ ಹೇಳ್ತೀಯಲ್ಲ ನಾ ಇಬ್ಬರು ನೋಡೇನಿ ನನ್ನ ಮದುವೆ ಮಾಡು ಹಾಂ ಕಷ್ಟಪಟ್ಟು ದುಡಿದು ದೊಡ್ಡವ್ರನ್ನ ಮಾಡಿರ್ತೀವಿ ತಂದೆ ತಾಯಿನ ಬಿಡ್ತೀರಿ ನಿಮ್ಮವ್ರು ನಾಲ್ಕು ದಿವಸದ ಸುಖಕ್ಕಾಗಿ ಜೀವನ ಹಾಳು ಮಾಡ್ಕೊಂತಿರಲ್ಲ ಮಂಗಿನ ಮಕ್ಕಳ ಮಾಡಿದ್ರೆ ಓಡಿ ಹೋಗ್ತೀನಿ ನೋಡು ಜಾಸ್ತಿ ಹೊಡ್ತೀನಿ ಹ್ಞೂ ಓಡಿ ಹೋಗು ನಾಲ್ಕು ದಿವಸ ಮಜಾ ಮಾಡಿ ಐದನೇ ದಿವಸ ತಂದು ಬಿಡ್ತಾರ
ಮತ್ತೆ ಹೊಯ್ಕೋತ ಅಪ್ಪ ಅವನ ಹತ್ರ ಬಿಡ್ಬೇಕು ನೀವು. ಅದು ಬಂದೈತೆ ಅವನು, ಅವನು ಮೊಬೈಲ್ ಕಂಡು ಹಿಡಿದು ಅವನು ಚಪ್ಪಲ್ಲಿ ಹೊಡಿಬೇಕಾಗೈತಿ. ಬಂದಾವ ಬಂದಾವ ಜೀವನನ ಹದಗೆಡ್ಸಿಟ್ರು ಮಕ್ಕಳವರು. ಬಿಡ್ರಿ ತಂದೆ ತಾಯಿ ಮಾತು ಕೇಳ್ರಿ, ನಾ ಕೊಪ್ಪತ್ತು ಬದುಕ್ತೀರಿ ಇಲ್ಲಂದ್ಯ ಆಯ್ತು. ನೀ ಇಷ್ಟು ಗಟ್ಟಿಯಾಗಿ ಅಂತಂದ ಮೇಲೆ ನೋಡುನು ಆ ಮಕ್ಕಳು ನನ್ನ ಪರೀಕ್ಷೆದಾಗ ಪಾಸ್ ಆಗಲಿ, ಅವಾಗ ನಾ ವಿಚಾರ ಮಾಡ್ತೀನಿ. ಬಾಯಿಲಿ ಹೇಳ್ತೀನಿ ನಾ ಎಷ್ಟು ಹೇಳ್ತೀನಿ ಅಷ್ಟು ಮಾಡು ಆಮೇಲೆ. ಇಷ್ಟು ಮಾಡು ಆ ಮಕ್ಕಳ ಹಕೀಕತ್ ಏನಂತ ಗೊತ್ತಾಗತ್ತೆ. ಇಬ್ಬರೊಳಗೆ ಯಾರು ನಿಜವಾದ ಪ್ರೀತಿ ಮಾಡಕತ್ತಾರೋ ಏನು ಟೈಮ್ ಪಾಸ್ ಮಾಡಕತ್ತಾರ ಅಂತ ಗೊತ್ತಾಗತ್ತೆ. ಬಾ ಲಘು ಬಾ ಮನೆಗೆ ಹೋಗುನು, ದೌಡ್ ಬರ್ತೀನಿ ನಡಿ. ಬಾವಿ ಮನೆಗೆ ಹೋಗುನು. ನಾನು ಬರ್ತೀನಿ ನಡಿ ಪಾಪ. ಏನ ಕೆಲಸ ಐತೇನು? ಏನಿಲ್ಲಪ್ಪ. ಕೆಲಸ ಐತೆ. ಹಾ ಬರ್ತಿ. ಏನು ಇಬ್ಬರೊಳಗೆ ಯಾವ ಒಬ್ಬ ಬರ್ತೀನಿ ಅಂತ ಹೇಳ ನಾನು? ಇಲ್ಲ ಪಾಳೆ ಹಚ್ಚಂದನು. ಹೇಳಕ್ ಬರೋಲ್ಲ ನಿಮ್ಮ ಅವ್ರು. ಮತ್ತೆ ಬರ್ತೀನಿ ಬರ್ತೀನಿ ಅಂತ ರಾಗ ಹೇಳಕತ್ತಿ, ಮತ್ತೆ ಇಬ್ಬರೊಳಗೆ ಯಾವಾರ ಬರ್ತೀನಿ ಅಂದಿದ್ದಂದ್ರೆ ಬಾ ಹೋಗುನು ಬಾ ನಡಿ. ಅವಿ ಏನು ಪಾಪ ನೀ ಇದೇನು ಮಾಡಕತ್ತಿಲ್ಲ, ಇದನ್ನು ಮಾಡಿ ಮಾಡಿ ಮುದುಕಾಗೇನಿ ಅವ್ನು. ಅವನು ಆರು ಹಡ್ದಕ್ಕೆ ಮುಂದೆ ಮೂರು ಹಡ್ದಕ್ಕೆ ಮುರುಕ ಮಾಡಿದ್ದಳಂತೆ. ಇವೇನು ಅಲ್ಲೆಲ್ಲಿ ತೆಗ್ ಬಿದ್ದಾವ ಯಾರು ಅಂತ ಮಾಡಿವು? ಯಾರು ಪಾಪ? ನಿಮ್ಮವ್ವ ನಾ ಚಿಗದಾಡಿ ತೆಗ್ದೇವ. ಈ ತೆಗ್ಗ ತೆಗಿಬೇಕಾದ್ರೆ ನಾವೆಷ್ಟು ಕಷ್ಟಪಟ್ಟಿವು ನಮಗ ಗೊತ್ತು. ಬಾ ನೀವು ನಾಕ ತೆಗ್ದಿರಿ, ಇದೆಲ್ಲ ನನ್ನ ನಿಮ್ಮ ಕೈಲೇ ಒಂದ್ ಇಂಚು ಬೀಳಂಗಿಲ್ಲ ನಿಮ್ಮವ್ರು. ನಮ್ಮಂತ ಹಳೆ ಎತ್ತುಗಳು ಹೂಡಿ ನೋಡ್ರಿ, ಅವನು ಒಂಬತ್ತು ಫೂಟ್ ತೆಗ್ಗ ತೆಗಿತೀವಿ. ನಿಮ್ಮ ಅವನ ಬಾ ನಿಮ್ಮ ಅವನ ಮುದೋಡೆ ವಯಸ್ಸಾಗೆ ಈ ನಮ್ಮನ್ನ ಜಿಗದಾಡ್ತೀನಿ ಹರಿದಾಗ. ಅದ್ರಿಲ್ ನಮ್ಮ ಅಪ್ಪ ಎಟ್ಟೆಟ್ಟು ಕುಂಬಿಯೇ ಜಿಗದಾನು, ಎಟ್ಟೆಟ್ಟು ಕಬ್ಬಿನ ಪಳ ಮಾಡ್ಯಾನು. ಆ ದೇವ್ರಿಗೆ ಗೊತ್ತು ಏನು.